ನಮಸ್ಕಾರ ವೀಕ್ಷಕರೇ, ನಾನು ಇಲ್ಲಿ ಬೆಲ್ಲದ ಹಣ್ಣಿನಿಂದ ಬರ್ಫಿ ಹೇಗೆ ತಯಾರಿಸೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೆಲ್ಲದ ಹಣ್ಣು, ವುಡ್ ಆ್ಯಪಲ್ ಅಂತಲೇ ಏನು ಅಂತಾರೆ ಇದಕ್ಕೆ. ಇದು ಹೋಲ್ಡ್ ಮಾಡಿ ತೆಗೆದಿದ್ದೀನಿ ಇದನ್ನು. ಇದು ಈ ಥರ ಇರುತ್ತೆ, ಹಿಂಗೆ ಬಿಚ್ಚಿದ್ರೆ ಒಳಗಡೆ ಬೀಜ ಬೀಜ ಇರುತ್ತೆ. ಇದನ್ನು ಜ್ಯೂಸ್ ಕೂಡ ಮಾಡ್ತಾರೆ. ಜ್ಯೂಸು ಕುಡಿದು ಬೇಜಾರಾಗಿದ್ದರೆ ಅಥವಾ ಹಂಗೆ ಪಲ್ಪ್ ಅದನ್ನೇ ತಿಂತಾರೆ, ರುಬ್ಬಿಟ್ಟು ಬೆಲ್ಲ ಹಾಕಿ. ಇನ್ನೂ ಹಂಗೆ ಇನ್ನೂ ಮಿಕ್ತು ಮನೇಲಿ ಅಂತ ಹೇಳಿದ್ರೆ ಅದನ್ನು ಬರ್ಫಿ ಥರ ಮಿಠಾಯಿ ಥರ ಒಣಗಿಸಿ ಇಡ್ಬೋದು. ಇದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟ್ ಜಾರಿಗೆ ಹಾಕ್ಕೊಳ್ತೀನಿ, ಥರ ಮುರಿದು ಮುರಿದು ಹಾಕ್ಕೊಳ್ಳೋಣ. ಇದು ಹಣ್ಣು ಎಷ್ಟು ಹಾಕಿರ್ತೀವಿ ಅಷ್ಟೇ ಬೆಲ್ಲ ಹಾಕಬೇಕಾಗುತ್ತೆ. ಹುಳಿ ಇರುತ್ತೆ ಸ್ವಲ್ಪ. ಇದು ಇದರಲ್ಲಿ ಗೊಜ್ಜು ಕೂಡ ಮಾಡ್ತಾರೆ. ಇದು ಕುಡಿತಾ ಕೆಲವೊಂದು ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ ಜ್ಯೂಸು ಹುಳಿ ಇರೋದ್ರಿಂದ. ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಹಣ್ಣಿನ ಎಷ್ಟು ಪ್ರಮಾಣ ಅಷ್ಟೇ ಇರುತ್ತೆ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಇನ್ನೊಂದು ಎರಡು ಏಲಕ್ಕಿನ ಬಿಡಿಸಿ ಹಾಕ್ತಾ ಇದ್ದೀನಿ. ಸಿಪ್ಪೆ ಹಾಕಿದ್ರೂ ನಡೆಯುತ್ತೆ, ಸಿಪ್ಪೆ ನುಣ್ಣಗಾಗುತ್ತೆ. ಒಂದು ಸಿಪ್ಪೆ ಹಾಕಿದ್ದೀನಿ, ಕೈ ತೊಳ್ಕೊಂಡು ಬರ್ತೀನಿ. ಅದಕ್ಕೆ ನೀರು ಹಾಕ್ಬಾರ್ದು, ಜ್ಯೂಸ್ ಮಾಡಿದಾಗ ನೀರು ಹಾಕ್ಬೋದು. ಬರ್ಫಿ ಮಾಡೋದ್ರಿಂದ ಇದಕ್ಕೆ ನೀರು ಹಾಕ್ದಂಗೆ ರುಬ್ಬಿದ್ರೆ ಒಳ್ಳೇದು. ಆಗಿದೆ ಸಾಕಿಷ್ಟು. ಇದನ್ನ ಇದಕ್ಕೆ ತಕ್ಕೊಳ್ಳೋಣ ಪ್ಲೇಟ್ಗೆ. ಇದು ಜಾರಿಂದ ತೆಗೆದುಬಿಟ್ಟು ಇದಕ್ಕೆ ಹಾಕಿದ್ದೀನೆಲ್ಲ ಹಾಕ್ಬಿಟ್ಟು ಈ ಥರ ಎಲ್ಲ ಸಮ ಮಾಡಿದ್ದೀನಿ. ಇದನ್ನು ತಗೊಂಡೋಗಿ ಇವಾಗ ಬಿಸಿಲಿಗೆ ಇಡೋಣ. ಬಿಸಿಲಲ್ಲಿ ಒಂದು ಗಂಟೆ ಆದಮೇಲೆ ಈ ಥರ ಕಟ್ ಮಾಡೋಕ್ಕೆ ಬರುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ ಇದು. ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಸಂಜೆವರೆಗೂ ಒಣಗಲಿ ಇದು. ಒಣಗಿದ ಮೇಲೆ ಎತ್ತಿಟ್ಕೊಳ್ಳೋದಷ್ಟೇ. ಇದು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರು ಸ್ವಲ್ಪ ಗಟ್ಟಿ ಬರುತ್ತೆ ಇದು, ಅಂದರೆ ಸ್ವಲ್ಪ ಮೆತ್ತಗಿರುತ್ತೆ. ಬಿಸಿಲಲ್ಲಿ ಇಟ್ಟರು ತುಂಬ ಗಟ್ಟಿಗಾಗುತ್ತೆ. ಬಿಸಿಲಲ್ಲಿ ಇಡೋಣ. ಓಕೆ ಫ್ರೆಂಡ್ಸ್, ಇವಾಗ ಇದು ಹೊರಗಡೆ ಬಿಸಿಲಲ್ಲಿಟ್ಟೆ, ಆದರೆ ಬಿಸಿಲು ಬರಲೇ ಇಲ್ಲ. ಮೋಡ ಇದ್ದಿದ್ದರಿಂದ ಬಿಸಿಲೇ ಬರಲಿಲ್ಲ. ನಮ್ಮ ಹುಡುಗರೆಲ್ಲ ಅಲ್ಲೇ ತಿಂದು ತಗೊಂಡು ತಿನ್ನೋಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಒಳಗಡೆ ತಂದುಬಿಟ್ಟು ಫ್ರೀಜರ್ಗಿಟ್ಟೆ ಒಂದಿನ. ಇಟ್ಮೇಲೆ ಈ ಥರ ಹಿಂಗಾಗಿದೆ, ಈ ಥರ ಬರ್ಫಿ ಥರ. ಇದನ್ನು ಚೆನ್ನಾಗಿ ಬೇಸಿಗೆ ಬಿಸಿಲಾದರೆ ಚೆನ್ನಾಗಿ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ಇದನ್ನು ಈ ಥರನೇ ಹಿಂಗೆ ತಗೊಂಡು ತಗೊಂಡು ತಿನ್ಬೋದು ಅಷ್ಟೆ. ಸಾಫ್ಟಾಗುತ್ತೆ. ಬೆಲ್ದಣ್ಣಿನ ಜ್ಯೂಸೇ ಕುಡಿದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.